ವಿಭೂತಿ ಬುಧವಾರದ ನಂತರದ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಯೇಸು ಸ್ವಾಮಿ ಅಲ್ಲಿಂದ ಹೋಗುತ್ತಿದ್ದಾಗ ಲೇವಿ ಎಂಬ ಸುಂಕದವನನ್ನು ಕಂಡರು ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಏಸು ಅವನನ್ನು ಕರೆದರು ಲೇವಿಯು ಎದ್ದು ಎಲ್ಲವನ್ನು ಪರಿತ್ಯಜಿಸಿ ಏಸುವನ್ನು ಹಿಂಬಾಲಿಸಿದನು ತರುವಾಯ ಆ ಲೇವಿ ತನ್ನ ಮನೆಯಲ್ಲಿ ಒಂದು ದೊಡ್ಡ ಔತಣವನ್ನು ಏರ್ಪಡಿಸಿದನು ಬಹುಜನ ಸುಂಕದವರು ಇತರರು ಏಸುವಿನ ಪಂಕ್ತಿಯಲ್ಲೇ ಊಟಕ್ಕೆ ಕುಳಿತಿದ್ದರು ಇದನ್ನು ಕಂಡ ಫರಿಸಾಯರು ಮತ್ತು ಅವರ ಪಂಥಕ್ಕೆ ಸೇರಿದ ಧರ್ಮಶಾಸ್ತ್ರಜ್ಞರು ಗೊಣಗಾಡುತ್ತಾ ಏಸುವಿನ ಶಿಷ್ಯರ ಬಳಿಗೆ ಬಂದು ನೀವು ಸುಂಕದವರ ಮತ್ತು ಪಾಪಿಷ್ಟರ ಜೊತೆಯಲ್ಲಿ ಏಕೆ ತಿನ್ನುತ್ತೀರಿ ಕುಡಿಯುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಏಸು ಪ್ರತ್ಯುತ್ತರವಾಗಿ ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಆರೋಗ್ಯವಂತರಿಗಲ್ಲ ನಾನು ಬಂದಿರುವುದು ಧರ್ಮಿಷ್ಠರನ್ನು ಕರೆಯುವುದಕ್ಕಲ್ಲ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖಿಗಳಾಗಿರಿ ಎಂದು ಪಾಪಿಷ್ಠರನ್ನು ಕರೆಯುವುದಕ್ಕೆ ಎಂದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ಥಿತಿಯಾಗಲಿ ಯೇಸು ನಮ್ಮೆಲ್ಲರ ಸ್ನೇಹಿತ ವಿಶೇಷವಾಗಿ ಪಾಪಿಗಳನ್ನ ದೇವರತ್ತ ಸೆಳೆಯಲು ಬಂದ ಆಪ್ತ ಸ್ನೇಹಿತ ಅವರ ಸ್ನೇಹ ಅಮರವಾದುದು ಅವರ ಸ್ನೇಹ ಆಪ್ತವಾದುದು ಅವರ ಸ್ನೇಹ ನಿಸ್ವಾರ್ಥವಾದುದು ಅತಿಯಾದ ಪ್ರೇಮದಿಂದ ಕೂಡಿರುವಂಥದ್ದು ಒಬ್ಬಾತ ನಿಜವಾದ ಗೆಳೆಯ ಯಾರು ಎಂಬ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸುತ್ತಾನೆ ತನ್ನ ಗೆಳೆಯನನ್ನು ತನ್ನಂತೆ ಪರಿಗಣಿಸುವವನು ತನ್ನ ಗೆಳೆಯನ ಅಥವಾ ಗೆಳತಿಯ ಎಲ್ಲ ರಹಸ್ಯಗಳನ್ನು ಯಾರಿಗೂ ಹೇಳದಂತೆ ಮುಚ್ಚಿಡುವಂತವನು ತನ್ನ ಗೆಳೆಯನು ಮಾತನಾಡುವಾಗ ಆತನಲ್ಲಿ ಆಸಕ್ತಿಯನ್ನು ತೋರುವವನು ತಾನು ಮಾಡಿದ ಎಲ್ಲ ಪ್ರಮಾಣಗಳನ್ನು ನೆರವೇರಿಸುವವನು ತನ್ನಲ್ಲಿರುವ ವಸ್ತುಗಳನ್ನು ಹಂಚಿಕೊಳ್ಳುವವನು ಸತ್ಯವನ್ನು ಮಾತನಾಡುವವನು ಕೊನೆಗೆ ತನ್ನ ಗೆಳೆಯನೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಲು ತನ್ನ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುವವನು ಹೀಗೆ ಆತ ಸ್ನೇಹವನ್ನು ಬಣ್ಣಿಸುತ್ತಾ ಹೋಗುತ್ತಾನೆ ಏಸು ಇದಕ್ಕಿಂತ ವಿಭಿನ್ನವಾದದನ್ನು ಮಾಡುತ್ತಾರೆ ಏಸು ಅವರಿಗೆ ಬೇಕಾದವರನ್ನ ಮಾತ್ರ ಉನ್ನತ ಮಟ್ಟದವರನ್ನ ಮಾತ್ರ ಎಲ್ಲರಿಂದ ಪರಿಗಣಿಸಲ್ಪಟ್ಟವರನ್ನ ಮಾತ್ರ ಕರೆಯುವುದಿಲ್ಲ ಎಲ್ಲರನ್ನ ಕರೆಯುತ್ತಾರೆ ಎಲ್ಲರಲ್ಲೂ ಸ್ನೇಹ ಬೆರೆಸುತ್ತಾರೆ ಇಂದು ಏಸು ಕರೆದಂತಹ ವ್ಯಕ್ತಿ ಒಬ್ಬ ಪಾಪಿಷ್ಟ ಆದರೂ ಏಸು ಆತನನ್ನ ಒಬ್ಬ ಶಿಷ್ಯನನ್ನಾಗಿ ಕರೆಯುತ್ತಾರೆ ಅಷ್ಟು ಮಾತ್ರವಲ್ಲ ಆತ ಔತಣ ಕೂಟವನ್ನ ನೆರವೇರಿಸಿದಾಗ ನಾನು ದೇವರ ಪುತ್ರ ನಾನು ಅವನ ಗುರು ಹೀಗೆಲ್ಲ ಹೇಳಿಕೊಳ್ಳುತ್ತಾ ಆ ಔತಣದಲ್ಲಿ ಭಾಗಿಯಾಗದೆ ಅವರು ಇರುವುದಿಲ್ಲ ಅದನ್ನು ಸ್ವೀಕರಿಸಿ ಆತನ ಮನೆಯಲ್ಲಿ ಒಬ್ಬ ಅತಿಥಿಯಾಗಿ ಹೋಗಿ ಆತನನ್ನು ಸಂತೋಷ ಪಡಿಸುತ್ತಾರೆ ಸ್ನೇಹಕ್ಕೆ ಒಂದು ಹೊಸ ಅರ್ಥವನ್ನ ನೀಡುತ್ತಾರೆ ಯೇಸು ಆ ವ್ಯಕ್ತಿಯನ್ನ ಮತ್ತೊಬ್ಬ ವ್ಯಕ್ತಿಯನ್ನಾಗಿ ಪರಿಗಣಿಸಿ ಮತ್ತೊಬ್ಬ ವ್ಯಕ್ತಿಯನ್ನಾಗಿ ಪ್ರೀತಿಸುತ್ತಾರೆ ಒಬ್ಬ ಪಾಪಿಯನ್ನಾಗಿ ನೋಡುವುದಿಲ್ಲ ಏಸು ಆತನನ್ನು ಒಬ್ಬ ವ್ಯಕ್ತಿಯನ್ನಾಗಿ ನೋಡಿ ಗೌರವಿಸುತ್ತಾರೆ ಒಬ್ಬ ನಾನು ನನ್ನನ್ನು ಗೌರವಿಸಿದಂತೆ ಆತನನ್ನು ನಾನು ಗೌರವಿಸಬೇಕು ಎಂಬುದನ್ನು ಯೇಸು ಈ ಮೂಲಕ ಕಲಿಸಿಕೊಡುತ್ತಾರೆ ಯೇಸು ನಮಗಾಗಿ ಮನುಷ್ಯರಾದರು ಆ ಮನುಕುಲವನ್ನ ಆ ಮನುಕುಲದ ಅರ್ಹತೆಯನ್ನ ಆ ಮನುಕುಲದ ಅರ್ಥವನ್ನ ಅವರ ಜೀವನದ ಮೂಲಕ ಎತ್ತಿ ಹಿಡಿದರು ಅದೇ ಗೌರವವನ್ನ ಮತ್ತೊಬ್ಬ ವ್ಯಕ್ತಿಗೆ ಕೊಡುತ್ತಾರೆ ನಾನು ಹೇಗೆ ಒಬ್ಬ ಮಾನವನೋ ನೀನು ಅಂತೆಯೇ ಮಾನವ ನೀನು ಇಂದು ಪಾಪಿಷ್ಟನಾಗಿರಬಹುದು ನಿನ್ನ ಪಾಪದಿಂದ ಪಾಪಿಷ್ಟನಾಗಿರಬಹುದು ಆದರೆ ನೀನು ಒಬ್ಬ ದೇವರ ಪುತ್ರ ನೀನು ದೇವರ ಸ್ವರೂಪದಲ್ಲಿ ರಚಿಸಲ್ಪಟ್ಟವನು ನೀನು ಪಶ್ಚಾತ್ತಾಪ ಪಟ್ಟಿದ್ದೇ ಆದರೆ ಮತ್ತೆ ದೇವರ ಪ್ರೀತಿಯನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ಕಲಿಸಿಕೊಡಲು ಯೇಸು ಆತನ ಮನೆಗೆ ಹೋಗಿದ್ದರು ಪ್ರೀತಿಯ ಸಹೋದರ ಸಹೋದರಿಯರೇ ಇಂಥ ಒಬ್ಬ ಸ್ನೇಹಿತನನ್ನ ನಾವು ಕ್ರಿಸ್ತನಲ್ಲಿ ಹೊಂದಿದ್ದೇವೆ ಕ್ರಿಸ್ತನ ಪ್ರೀತಿಯನ್ನ ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ಕ್ರಿಸ್ತನ ಸ್ನೇಹವನ್ನ ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ಕ್ರಿಸ್ತ ನಮ್ಮೆಲ್ಲರ ಸ್ನೇಹಿ ನಮ್ಮೆಲ್ಲರನ್ನ ಗೌರವಿಸುತ್ತಾರೆ ನಮ್ಮೆಲ್ಲರಿಗೂ ಅವರ ಸಮಯವನ್ನು ಕೊಡುತ್ತಾರೆ ತಮ್ಮ ಕರಗಳನ್ನು ಚಾಚಿ ಅವರ ನಮ್ಮನ್ನು ಸೆಳೆಯುತ್ತಾರೆ ಕರೆಯುತ್ತಾರೆ ನಾವು ಎದ್ದು ಹಿಂಬಾಲಿಸಬೇಕಷ್ಟೇ ಆತನ ಸ್ನೇಹವನ್ನು ನಾವು ಸ್ವೀಕರಿಸಬೇಕಷ್ಟೇ ನಮ್ಮಲ್ಲಿ ಕ್ರಿಸ್ತ ಯಾವತ್ತು ಸತ್ಯವನ್ನೇ ಮಾತನಾಡುತ್ತಾರೆ ಯಾವಾಗಲೂ ಅವರಲ್ಲಿರುವ ವರದಾನಗಳನ್ನ ನಮ್ಮಲ್ಲಿ ಹಂಚಿಕೊಳ್ಳುತ್ತಾರೆ ಆ ಸ್ನೇಹವನ್ನು ಸ್ವೀಕರಿಸುವಂತಹ ಉದಾರತೆ ನಮ್ಮಲ್ಲಿದ್ದರೆ ನಾವು ಸಹ ಕ್ರಿಸ್ತನ ಸ್ನೇಹಿಗಳಾಗಿ ಮಾರ್ಪಡಬಹುದು ಇಂದು ತಪಸ್ಸು ಕಾಲದ ಈ ದಿನ ಕ್ರಿಸ್ತನ ಸ್ನೇಹವನ್ನ ಧ್ಯಾನಿಸಲು ಅನುಭವಿಸಲು ಪ್ರಯತ್ನಿಸೋಣ ಕ್ರಿಸ್ತ ನಮ್ಮನ್ನ ಪ್ರೀತಿಸುತ್ತಾರೆ ನಾವು ಎಷ್ಟೇ ಪಾಪ ಮಾಡಿದರೂ ನಮ್ಮನ್ನು ಅಲ್ಲಗಳೆಯುವುದಿಲ್ಲ ನಾವು ಪಶ್ಚಾತ್ತಾಪ ಪಟ್ಟಿದ್ದೇ ಆದರೆ ಮತ್ತೆ ನಮ್ಮನ್ನು ಆಲಂಗಿಸುತ್ತಾರೆ ಎಂಬ ವಿಶ್ವಾಸದಿಂದ ಕ್ರಿಸ್ತನ ಸ್ನೇಹವನ್ನು ಧ್ಯಾನಿಸೋಣ ಆತನ ಸ್ನೇಹದಲ್ಲಿ ಒಂದಾಗುವಂತಹ ಪ್ರಯತ್ನವನ್ನು ಮಾಡೋಣ ಕ್ರಿಸ್ತನ ಸ್ನೇಹವನ್ನು ಸವಿದು ಆ ಸ್ನೇಹವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ಸ್ನೇಹವನ್ನು ಮತ್ತೊಬ್ಬರಿಗೆ ನೀಡುವಂತಹ ಉದಾರಿಗಳು ನಾವಾಗೋಣ ಕ್ರೈಸ್ತರು ನಾವು ಕ್ರಿಸ್ತನ ಅನುಯಾಯಿಗಳು ಆ ಕ್ರಿಸ್ತನ ಸ್ನೇಹವನ್ನು ಮತ್ತೊಬ್ಬರಿಗೆ ನೀಡಲು ಕರೆ ಪಡೆದಿರುವವರು ಆ ಕ್ರಿಸ್ತನನ್ನ ಹಿಂಬಾಲಿಸುವಾಗ ನಾವು ಆ ಕ್ರಿಸ್ತನ ಹಾದಿಯಲ್ಲಿ ನಡೆಯುತ್ತೇವೆ ಆ ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಾವು ಆ ಕ್ರಿಸ್ತನನ್ನು ನೋಡುತ್ತೇವೆ ಆ ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಾವು ಆ ಕ್ರಿಸ್ತನಿಂದ ಕಲಿಯುತ್ತೇವೆ ಆತನೇ ನೀಡಿದ ಸ್ನೇಹವನ್ನು ನಾವೆಲ್ಲರೂ ಎಲ್ಲರಿಗೂ ನೀಡುವಂತಾಗಲಿ ಹೀಗೆ ತಪಸ್ಸು ಕಾಲದಲ್ಲಿ ಈ ದಿನ ಇಂತಹ ಒಂದು ಬದಲಾವಣೆ ಆಗಲಿ ನಾನೊಬ್ಬ ಒಳ್ಳೆಯ ಸ್ನೇಹಿತ ನಾನೊಬ್ಬ ಒಳ್ಳೆಯ ಸ್ನೇಹಿತೆ ಇಂತಹ ಒಂದು ಮಾರ್ಪಾಡು ನನ್ನಲ್ಲಾದರೆ ನನ್ನಲ್ಲಿ ಇಂತಹ ಒಂದು ಬದಲಾವಣೆ ಜನರು ಕಂಡಿದ್ದೇ ಆದರೆ ನೀನೊಬ್ಬ ಒಳ್ಳೆಯ ಸ್ನೇಹಿತ ನೀನೊಬ್ಬ ಒಳ್ಳೆಯ ಸ್ನೇಹಿತೆ ಎಂಬ ಆ ಒಂದು ವಾಕ್ಯವನ್ನ ನಾನು ಮತ್ತೊಬ್ಬರಿಂದ ಆಲಿಸಿದ್ದೆ ಆದರೆ ನನ್ನ ಜೀವನ ಸಾರ್ಥಕ ಇಲ್ಲವಾದರೆ ಕ್ರಿಸ್ತನ ಸ್ನೇಹವನ್ನು ಸವಿದು ಆ ಕ್ರಿಸ್ತನ ಸ್ನೇಹದಂತೆ ನಮ್ಮ ಬಾಳನ್ನು ರೂಪಿಸುವಂತಹ ಪ್ರಯತ್ನವನ್ನ ಮಾಡೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ